ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ಹಾಕೊಂಡು ಅಂದ್ರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಇದು ಒಂದಾದ್ರೆ. ಎರಡನೇದು ತುಂಬಾನೇ ಚೆನ್ನಾಗಿದೆ ಮೂವಿ, ಸರ್ಪ್ರೈಸಿಂಗ್. ಯಾಕೆ ನಮ್ಮ ಆಡಿಯನ್ಸ್ ಥಿಯೇಟರ್ ಬರಲಿಲ್ಲ ಇಷ್ಟು ದಿವಸ ಅನ್ನೋ ತುಂಬಾನೇ ಸರ್ಪ್ರೈಸಿಂಗ್. ಐ ಆಮ್ ಶೋರ್ ಈ ಮೂವಿ ತುಂಬಾನೇ ಚೆನ್ನಾಗಿದೆ, ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆಕ್ಟಿಂಗ್ ಇರ್ಬೋದು ಅಂಡ್ ರಾಜ್ಗುರು ಅವರ ಡೈರೆಕ್ಷನ್ ಇರ್ಬೋದು ಅಂಡ್ ಬಿಂದು ಮೇಡಮ್ ಅವ್ರ ಆಕ್ಟಿಂಗ್. ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು, ಯಾಕೆಂದ್ರೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಇದನ್ನ ಮಿಸ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಮಾಡದಿರಂಗಾಗುತ್ತೆ. ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್, ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತು ನಂಬಿದೀವಿ? ಇನ್ನೊಂದ್ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ, ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ, ಯಾಕಂದ್ರೆ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಜಯ ಆಂಜನೇಯ. ಇತ್ತೀಚೆಗೆ ಒಂದು ನ್ಯೂಸ್ ಬಂತು, ಧ್ರುವ ಅವರು ಆರ್ ಸಿ ಬಿಗೆ ಸಾಂಗ್ ಹಾಡ್ತಾ ಇದಾರೆ ಅಂತ, ಆರ್ ಸಿ ಬಿಗೆ ಸಾಂಗ್ ಹಾಡ್ತಾ ಇದಾರೆ ಅಂತ ಹೇಳಿ ನ್ಯೂಸ್ ಬಂತು. ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಹಾಡ್ತಾ ಇದಾರೆ. ಓಕೆ, ಸೊ ಆರ್ ಸಿ ಬಿದು ಒಂದು ಸಾಂಗ್ ನೀವು ಹಾಡ್ತಿದ್ದೀರಾ, ಇದೆಲ್ಲದ್ರ ಜೊತೆ ಸರ್ ಇದೇ ಕೆರೆ ಬೇಟೆ ಬಗ್ಗೆ ಮಾತಾಡ್ತೀವಿ. ಬೇರೆ ಭಾಷೆ ಚಿತ್ರಗಳನ್ನ ಮೆರೆಸ್ತಾ ಇರುವಂತಹ ಕನ್ನಡಿಗರು ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಕನ್ನಡ ಫಿಲ್ಮ್ಸ್ ಗಳನ್ನ ಮರೀತಾ ಇದಾರೆ. ಈ ವಿಚಾರವಾಗಿ ಏನು ಹೇಳಿ ಇಷ್ಟಪಡ್ತಾರೆ, ಏನಕ್ಕೆಂದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮಲಯಾಳಂ ಫಿಲಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ, ಬಟ್ ಕನ್ನಡದ ಒಳ್ಳೆ ಫಿಲ್ಮ್ಸ್ ಗಳು ಯಾವ್ದು ಕಲೆಕ್ಷನ್ಸ್ ಮಾಡ್ತಾ ಇದೆ? ಲ್ಯಾಕ್ ಆಫ್ ಪ್ರಮೋಷನ್ಸ್ ಇರಬಹುದು ಅಂಡ್ ನಮ್ಮಲ್ಲೂ ಒಂಚೂರು ಏನೋ ಒಂದು ಮಿಸ್ಟೇಕ್ಸ್ ಇರುತ್ತೆ. ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ, ಏಕೆಂದ್ರೆ ಇನ್ನು ಸಿನಿಮಾ ಚಿತ್ರಮಂದಿರದಲ್ಲೇ ಇದೆ. ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ಗೆಲ್ಲುತ್ತೆ, ಯಾಕೆಂದ್ರೆ ತುಂಬ ಸರ್ಪ್ರೈಸ್.